ವಿರಾಮದ ಬಳಿಕ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಇನ್ನು ಪಾವತಿ ಆಗಬೇಕಾದಂತಹ ಮೊತ್ತ ತಡೆ ಹಿಡಿಯಲ್ಪಟ್ಟಿರುವ ಅಥವಾ ಪಾವತಿಯಾಗಲು ನಿರಾಕರಣೆಯಾಗಿರುವ ಸ್ಥಿತಿಯಲ್ಲಿರುವ ಅಥವಾ ಸ್ಪಷ್ಟ ಚಿತ್ರಣವೇ ಇಲ್ಲದಂತಹ ಸ್ಥಿತಿಯಲ್ಲಿರುವ ಹಿರಿಯ ನಾಗರಿಕರಾದ ಮೀರಾ ಪೈ ಅವರ ಪ್ರಕರಣದ ಕುರಿತು ಜೀವಂತ ಪ್ರಕರಣದ ಕುರಿತು ಇಂದಿನ ಬಹುಜನ ಹಿತಾಯ ಬಹುಜನ ಸುಖಾಯ ನಿಮ್ಮನ್ನು ತಲುಪ್ತಾ ಇದೆ ಈ ಪ್ರಕರಣದ ಹಿಂದೆ ಪ್ರೇರಣಾ ಶಕ್ತಿಯಾಗಿರುವಂಥ ಡಾಕ್ಟರ್ ರವೀಂದ್ರನಾಥ ಶಾನಭೋಗ್ ಅವರ ಬರಹವನ್ನು ಆಧರಿಸಿದ ಚಿತ್ರಣದ ಜೊತೆಗೆ ಸ್ವತಃ ಅವರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ಕಾರ್ಯಕ್ರಮದ ಈ ಭಾಗಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರ ಯಾಕೆ ಇದು ಹೀಗೆ ಈ ರೀತಿ ಆಗ್ತಾ ಇದೆ ಹಿರಿಯ ನಾಗರಿಕರಿಗೆ ಬಿಡಿ ಎಳೆಯವರಿಗೆ ಮಧ್ಯ ವಯಸ್ಸಿನವರಿಗೆ ಅಥವಾ ಒಂದು ವಾಹನಕ್ಕೆ ಇನ್ನು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಕ್ಲೇಮ್ ಅನ್ನುವ ಒಂದು ಪ್ರಶ್ನೆ ಬಂದಾಗ ತುಂಬ ತುಂಬ ಅಳತೆಗೋಲುಗಳು ಅದಕ್ಕೆ ಸಂಬಂಧಪಟ್ಟಂತಹ ಮಾನದಂಡಗಳು ನೇರ ನೇರ ಇನ್ಶೂರೆನ್ಸ್ ಕಂಪನಿಯಿಂದ ನಾನು ಮಾಡಿದಂತಹ ಒಂದು ಪಾಲಿಸಿಗೆ ಸಂಬಂಧಪಟ್ಟು ನಾನು ತೃಪ್ತನಾಗಿದ್ದೇನೆ ಇನ್ಶೂರೆನ್ಸ್ ಕಂಪನಿಯ ಸರ್ವಿಸ್ನಿಂದ ಅಂತ ಘಂಟಾಘೋಷವಾಗಿ ಹೇಳಬಲ್ಲಂತಹ ಒಂದೇ ಒಂದು ಧ್ವನಿಯು ಕೇಳಿಸದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿರುವುದಕ್ಕೆ ಕಾರಣ ಏನು ಹೆಚ್ಚಿನ ಅಂಶ ಇದಕ್ಕೆ ಒಂದು ರೀತಿಯಲ್ಲಿ ಗ್ರಾಹಕರೇ ಕಾರಣರಂತೇಳಿ ನನಗೆ ಭಾವ ಭಾವನೆ ಇದೆ ಏಕೆಂದರೆ ಈ ಇನ್ಶೂರೆನ್ಸ್ ಕಂಪನಿಯಲ್ಲಿ ಭ್ರಷ್ಟಾಚಾರಕ್ಕೆ ಬೇಕಾದಷ್ಟು ಅವಕಾಶ ಇದೆ ಇನ್ಶೂರೆನ್ಸ್ ಕಂಪನಿಯವರು ಈ ಆರೋಗ್ಯ ವಿಚಾರದಲ್ಲಿ ನರ್ಸಿಂಗ್ ಹೋಮ್ನವರು ಮತ್ತು ಆಸ್ಪತ್ರೆಯವರು ಇವರೆಲ್ಲರೂ ಒಳ ಒಪ್ಪಂದಗಳನ್ನು ಮಾಡಿಕೊಂಡು ಇಂತಹ ಸಮಸ್ಯೆ ಬಂದಿರಲಿಕ್ಕೂ ಸಾಕು ಬಂದಿರಲು ಯಾಕಂತ ಹೇಳಿದರೆ ಆವಾಗ ಎಲ್ಲರೂ ಈ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ಜೆನ್ವಿನ್ ಆಗಿ ಕ್ಲೇಮ್ ಮಾಡುವ ಮೀರಾ ಪೈಂಟ್ ಅವರಿಗೆ ಅವರು ಕಷ್ಟ ಆಗ್ತದೆ ಇಲ್ಲಿ ಇಲ್ಲಿ ಕೊಡಲೇಬೇಕು ಅಂತ ಹೇಳಿ ಈಗ ನಾವು ಎಲ್ಲ ವಿಚಾರಗಳಲ್ಲಿ ಅದು ಅನಾಲಿಸಿಸ್ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅವರು ಮಾಡುವ ಸಾವಿರಾರು ಇದೆ ಟ್ರಾನ್ಸಾಕ್ಷನ್ನಲ್ಲಿ ನಮಗೆ ಹೋಗಿ ನೋಡಲಿಕ್ಕೆ ಆಗುವುದಿಲ್ಲ ಅಥವಾ ಯಾರಿಗೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಎಷ್ಟು ಇನ್ವಾಲ್ವ್ ಮಾಡಿದ್ದಾರೆ ಅದನ್ನು ಸರ್ಕಾರದವರೇ ಇದನ್ನು ಮಾಡಬೇಕು ನನಗೆ ಇಲ್ಲಿ ಒಂದು ಡೇಂಜರ್ ತೋರ್ತದೆ ಅಂತ ಹೇಳಿದರೆ ನೋಡಿ ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿ ಇನ್ಶೂರೆನ್ಸ್ ಎಂಬುದು ಒಂದು ದೊಡ್ಡ ಒಂದು ಅಸ್ತ್ರ ತಮ್ಮನ್ನು ತಾವು ಬಚಾವ್ ಮಾಡಿಕೊಳ್ಳಲಿಕ್ಕೆ ನೋಡಿ ಯಾವತ್ತೂ ಯಾವುದೇ ದೇಶದಲ್ಲಿ ಆಕ್ಸಿಡೆಂಟ್ ಆಯಿತು ಇನ್ನೇದಾದರೂ ಗಂಡಾಂತರ ಬಂತು ಅಂತ ಹೇಳಿ ಆಗುವಾಗ ನಮಗೆ ಅದರ ಅವಶ್ಯಕತೆಯಾಗಿ ಸರಿಯಾಗಿ ಗೊತ್ತಾಗ್ತದೆ ಅಮೇರಿಕಾ ಅಂತ ದೇಶಗಳಲ್ಲಿ ಯಾವುದೇ ನೀವು ಬಿಲ್ಲು ಪಾವತಿಸೋ ಹಾಗಿಲ್ಲ ನೀವು ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದರೆ ಆಕ್ಸಿಡೆಂಟ್ ಆದರೆ ನಿಮ್ಮ ಕತೆ ಮುಗಿದ ಹಾಗೆ ನಮ್ಮ ದೇಶದಲ್ಲಿ ಅಂಥ ಪರಿಸ್ಥಿತಿ ಇರಲಿಕ್ಕಿಲ್ಲ ಆದ್ರೂ ಹಿರಿಯ ನಾಗರಿಕರು ತಮ್ಮ ಮಕ್ಕಳ ಮುಂದೆ ತಾವು ಕೈ ಚಾಚಬಾರ್ದು ಅಥವಾ ಇನ್ನ ಮುಂದೇನು ಅವಶ್ಯಕತೆ ಬಂದಾಗ ಬೇಡಿಕೆಗೆ ಹೋಗಬಾರ್ದು ಎಂಬ ಒಂದು ಒಂದು ಉದ್ದೇಶದಿಂದ ಇದಕ್ಕೆ ಬರ್ತಾರೆ ಯಾವುದು ಆರೋಗ್ಯ ಇನ್ಶೂರೆನ್ಸ್ಗೆ ಬರ್ತಾರೆ ಆವಾಗ ಅವರಿಗೆ ಸಂಪೂರ್ಣವಾದ ರಕ್ಷಣೆ ಕೊಡುವುದು ನಮ್ಮ ಇನ್ಶೂರೆನ್ಸ್ ಕಂಪನಿಗಳ ಜವಾಬ್ದಾರಿ ನೋಡಿ ಅಲ್ಲಿ ಒಂದು ಕ್ಲಾಸ್ ಇದೆ ಹೊರ ರೋಗಿಯಾಗಿ ತೆಗೆದುಕೊಳ್ಳುವ ಯಾವುದೇ ಚಿಕಿತ್ಸೆಗೆ ಅದು ಹಣ ಪಾವತಿಸಲಾಗುವುದಿಲ್ಲ ಅಂತ ಅದರ ಉದ್ದೇಶ ಇಷ್ಟೇ ಒಂದು ಗಾಯ ಆಯಿತು ಸಣ್ಣದು ಅಲ್ಲಿ ಹೋದರೆ ಪುನಃ ಪುನಃ ಕ್ಲೇಮು ಅದೆಲ್ಲ ಅದೆಲ್ಲ ಆಗಬಾರ್ದು ಎಂಬ ಒಂದೇ ತತ್ವಕ್ಕಾಗಿ ಅದು ಮಾಡಿದ್ದು ಇವರು ಹಾಗೆ ಆಗಿದೆ ಬಿಕಾಸ್ ಆಫ್ ಮಾಡರ್ನೈಸೇಷನ್ ಆ್ಯಂಡ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ನಲ್ಲಿ ಈಗ ದೊಡ್ಡ ದೊಡ್ಡ ಚಿಕಿತ್ಸೆಯೂ ಹೊರರೋಗಿಯಾಗಿ ಮಾಡೋ ಒಂದು ಕ್ರಮ ಬಂದಿದೆ ಅದನ್ನು ಅಡ್ಮಿಷನ್ನೇ ಮಾಡುವುದಿಲ್ಲ ಅದಕ್ಕೆ ಇನ್ಶುರೆನ್ಸ್ ಕಂಪನಿಗಳ ಕಾನೂನಿನಲ್ಲಿ ಸಹ ಬದಲಾವಣೆ ಆಗಿದೆ ಟೆಕ್ನಾಲಜಿಕಲ್ ಡೆವಲಪ್ಮೆಂಟಿಂದ ಯಾವುದಾದ್ರು ಪ್ರೊಸೀಜರ್ ಸಿಂಪ್ಲಿಫೈ ಮಾಡಿ ಹೊರ ರೋಗಿ ಆಗಿಯೇ ಇದು ಕೊಡುವುದಂತಾದರೂ ಅವರದ್ದು ಇನ್ಸುರೆನ್ಸ್ ಕ್ಲೇಮ್ ಕೊಡಬೇಕು ಅಂತೇಳಿ ಬಂದಿದೆ ಇದು ಯಾರಿಗೂ ಗೊತ್ತಿದೆ ಅವ್ರಿಗೆ ಕ್ಲೇಮ್ ಸಿಗ್ತದೆ ಯಾರಿಗೂ ಗೊತ್ತಿಲ್ಲ ಈಗ ಮೀರಾ ಪೈ ಇದು ಗೊತ್ತಿಲ್ಲ ಅವ್ರಿಗೆ ಕ್ಲೇಮ್ ಸಿಗೋದಿಲ್ಲ ಅದನ್ನ ಜನರಿಗೆ ತಿಳಿಸುವುದಕ್ಕೋಸ್ಕರವಾಗಿಯೇ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಇವತ್ತು ಈ ಲೇಖನ ಬರೆದ ಉದ್ದೇಶ ಇಂತಹ ಒಂದು ಕ್ಲಾಸ್ ಇನ್ಶೂರೆನ್ಸ್ ನಲ್ಲಿ ಹೊಸದಾಗಿ ಸೇರಿಸಲ್ಪಟ್ಟಿದೆ ಎಂಬುದು ಸೆಕ್ಷನ್ ತ್ರೀ ಪಾಯಿಂಟ್ ಫೋರ್ ಮತ್ತು ತ್ರೀ ಪಾಯಿಂಟ್ ತ್ರೀ ಇತ್ತೀಚೆಗೆ ಸೇರಿಸಲ್ಪಟ್ಟದ್ದು ಅದು ಹೆಚ್ಚಿನ ಮಂದಿಗೆ ಗೊತ್ತಿಲ್ಲ ಕೆಲವರು ಎಣಿಸ್ತಾರೆ ಅಯ್ಯೋ ನಾವು ಯಾಕೆ ಇಲ್ಲಿ ನೋಡಿ ಎಂಬತ್ತ ಮೂರು ಸಾವಿರ ರೂಪಾಯಿ ಅವ್ರದ್ದು ಬಿಲ್ ಆಯ್ತು ಎಂಬತ್ ಮೂರು ಸಾವಿರ ರೂಪಾಯಿ ಬಿಲ್ ಅನ್ನು ಅವರೇ ಕೊಡುವುದಂತಾದ್ರೆ ಇನ್ಶೂರೆನ್ಸ್ ಯಾಕೆ ಮಾಡಬೇಕು ಅದು ಇನ್ಶೂರೆನ್ಸ್ ಮಾಡಬೇಕಾಕೆ ಅವರು ಮಾಡಿದ್ದೇ ಅದು ನಾಲ್ಕು ವರ್ಷಗಳ ಕಾಲ ಸತತವಾಗಿ ಪ್ರೀಮಿಯಂ ಕಟ್ಟಿದ್ದಾರೆ ಅವರು ಕ್ಲೇಮ್ ಮಾಡಲಿಲ್ಲ ಅಂತೇಳಿ ಇದಕ್ಕೋಸ್ಕರ ಮಾಡಿದ್ದಲ್ಲ ಅವರು ಇಂತಹ ರೋಗ ಬರ್ತದೆ ಅಂತೇಳಿ ಆರ್ಟಿಸಿಪೇಷನ್ನಲ್ಲಿ ಮಾಡಿದ್ದು ಅಲ್ಲ ಅಥವಾ ಬಂದ ಮೇಲೆ ಮಾಡಿದ್ದು ಅಲ್ಲ ಇಷ್ಟು ಕ್ಲಿಯರ್ ಇರುವಾಗ ಇನ್ಶೂರೆನ್ಸ್ ಕಂಪನಿಯವರು ಯಾಕೆ ಈ ರೀತಿ ಸತಾಯಿಸಬೇಕು ಈಗ ಇನ್ಶೂರೆನ್ಸ್ ಕಂಪನಿಯವರು ಈ ರೀತಿ ಇರುವ ಸಂದರ್ಭದಲ್ಲಿ ಪಾವತಿ ಮಾಡಲು ಸಾಧ್ಯವಿಲ್ಲ ಅಥವಾ ಪಾವತಿಯನ್ನು ನಿರಾಕರಿಸ್ತಾರೆ ಅಂತಾದರೆ ಬರೇ ಹಣ ಸಂಗ್ರಹದ ಉದ್ದೇಶದಿಂದಲೇ ಪಾಲಿಸಿ ಕೊಡ್ತಾರ ಮೀರಾಪೈಗಳಿಗೆ ಯಾಕೆ ಕೊಟ್ಟರು ಅಲ್ಲ ಅದನ್ನು ಯಾಕೆ ನನಗೆ ಆನ್ಸರ್ ಮಾಡಲಿಕ್ಕೆ ಬರ್ತಿಲ್ಲ ನಾನು ಆವಾಗ ಹೇಳಿದ್ದು ಒಂದು ಉತ್ತರ ಇರಬೇಕು ಯಾಕಂತ ಹೇಳಿದರೆ ಡಿಲ್ಲಿನಲ್ಲಿ ಜಾಸ್ತಿ ಇರುವಾಗ ಈ ಯಾರಿಗಾದ್ರೂ ಒಬ್ರಿಗೆ ನಿರಾಕರಿಸ್ಬೇಕಲ್ಲ ಒಂದು ಸರ್ಟನ್ ಪರ್ಸೆಂಟೇಜ್ ನಿರಾಕರಿಸ್ಬೇಕಲ್ಲ ಅಂಥವಾಗಿ ಇಂಥ ಇದೆಲ್ಲ ಬರ್ತದೆ ಇಲ್ಲದಿದ್ರೆ ಈ ಇಂತಹ ಒಂದು ಕ್ಲೇಮ್ ಅನ್ನ ರಿಜೆಕ್ಟ್ ಮಾಡಲಿಕ್ಕೆ ಅವ್ರಿಗೆ ಯಾವುದೇ ಕಾರಣ ಇಲ್ಲ ಅಂತೇಳಿ ನನ್ನ ಭಾವನೆ ಸರಿ ಈಗ ತಪ್ಪು ಮಾಡಿದ್ದಾರೆ ಇನ್ಶೂರೆನ್ಸ್ ಕಂಪನಿಯವರು ತಪ್ಪು ಮಾಡಿದ್ದಾರೆ ನೀವು ಅವರಿಗೆ ಅವರ ವಿರುದ್ಧ ಇನ್ಶೂರೆನ್ಸ್ ಕಂಪನಿಯ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ಹೂಡುವ ಹಾಗೆ ಯಾಕೆ ಬೆಂಬಲ ನೀಡುವುದಿಲ್ಲ ಅಥವಾ ಮೀರಾಪೈಗಳ ಕೇಸ್ನಲ್ಲಿ ಯಾಕೆ ಆ ರೀತಿ ಮಾಡುವುದಿಲ್ಲ ನೀವು ನೋಡಿ ಇದಕ್ಕೆ ಎರಡು ಕಾರಣ ಇದೆ ಒಂದೇದು ನೇರವಾಗಿ ಮೀರಾಪೈ ಅವರಿಗೆ ನಾವು ಮಾರ್ಗದರ್ಶನ ಮಾಡಿ ನೀವು ನ್ಯಾಯಾಲಯಕ್ಕೆ ಹೋಗಿ ಅಂತೇಳಿದರೆ ಇದು ಸಾರ್ವಜನಿಕರ ಗಮನಕ್ಕೆ ಬರುವುದೇ ಇಲ್ಲ ಹಾಂ ಹಾಂ ಇಲ್ಲಿ ಸಾರ್ವಜನಿಕರಿಗೆ ಈ ವಿಚಾರದಲ್ಲಿ ಜನಜಾಗೃತಿ ಮಾಡುವುದು ಅದು ಒಂದೇ ಉದ್ದೇಶ ಎಷ್ಟೋ ಜನರಿಗೆ ಇವತ್ತು ಗೊತ್ತಾಯ್ತು ನಿಮ್ಮ ಕಾರ್ಯಕ್ರಮದಿಂದ ಗೊತ್ತಾಯ್ತು ಇನ್ಶೂರೆನ್ಸ್ ನಲ್ಲಿ ಎರಡು ಕ್ಲಾಸ್ ಆ್ಯಡ್ ಮಾಡಿದ್ದಾರೆ ಅಂತ ಹೊರ ರೋಗಿಗಳಿಗೂ ಕೂಡ ಕ್ಲೈಮ್ ಮಾಡುವ ಹಕ್ಕು ಇದೆ ಇದೆ ಅಂತ ಹೇಳಿ ಗೊತ್ತಾಯ್ತು ನಾವು ನೇರವಾಗಿ ನ್ಯಾಯಾಲಯಕ್ಕೆ ಹೋದ್ರೆ ಅವ್ರಿಗೆ ಸಿಗ್ತದೆ ನಿರಾಬೈಕೆ ನ್ಯಾಯ ಸಿಗ್ತದೆ ಏನಾಯ್ತು ಅದರ ಬದಲಾಗಿ ಈಗ ಜನಜಾಗೃತಿ ಮಾಡಿಕೊಂಡು ಅದರ ನಂತರವೂ ಅವರು ಕೊಡದಿದ್ರೆ ಅದರ ನಂತರ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಇವರಿಗೆ ಮಾರ್ಗದರ್ಶನ ಕೊಡ್ತೇವೆ ನ್ಯಾಯಾಲಯದ ಹೋಗ ಆದ ಮೇಲೆ ಪುನಃ ಪತ್ರಿಕಾ ಪ್ರಕಟಣೆಯ ಮೂಲಕ ಎಲ್ರಿಗೂ ತಿಳಿಸ್ತೇವೆ ಈ ಇದು ನಾವು ಇದುವರೆಗೆ ಮಾಡಿದ ಕಾರ್ಯವಿಧಾನ ಪುನಃ ನಾವು ನ್ಯಾಯಾಲಯದಲ್ಲಿ ವಿನ್ ಆದ ಮೇಲೆ ಅದನ್ನು ಎಸೆಟ್ ಮಾಡಲಿಕ್ಕೆ ಪುನಃ ನಾವು ಅದನ್ನು ಪಬ್ಲಿಷ್ ಮಾಡ್ತೇವೆ ಈಗ ಇನ್ಶೂರೆನ್ಸ್ ಕಂಪೆನಿಗಳ ಹತ್ತಿರ ನೀವು ನ್ಯಾಯಾಲಯಕ್ಕೆ ಹೋದ್ರಿ ಇಂಥ ಇಟ್ಕೊಳ್ವಾ ಇನ್ಶೂರೆನ್ಸ್ ಕಂಪೆನಿಗಳ ಹತ್ತಿರ ತಜ್ಞ ವಕೀಲರು ಮತ್ತು ಇಂಥ ಕೇಸುಗಳಲ್ಲಿ ನುಣುಚಿಕೊಳ್ಳುವುದರಲ್ಲಿ ಬಹು ನಿಷ್ಣಾತರಾದಂತಹ ಸಲಹೆಗಾರರು ಇರ್ತಾರೆ ಅಂತ ಸಂದರ್ಭಗಳಲ್ಲಿ ನೀವು ಯಾವ ಆಧಾರದ ಮೇಲೆ ಕೇಸುಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗ್ತದೆ ಅದು ನಾನು ಒಪ್ತೇನೆ ಅವರಲ್ಲಿ ನಿಷ್ಠಾವಂತ ಅಂದ್ರೆ ನಿಪುಣ ನಿಪುಣ ನಿಪುಣರು ಇದ್ದಾರೆ ಅವರು ಅದೇ ಕೆಲಸ ಮಾಡ್ಕೊಂಡು ಇದ್ದಾರೆ ಅಂತ ಹೇಳಿ ಆದ್ರೂ ನಾವು ಮೂವತ್ತೈದು ವರ್ಷಗಳಿಂದ ಅದೇ ಕೆಲಸ ಮಾಡ್ತಾ ಇದ್ದೀವಿ ಮಾತ್ರ ಅಲ್ಲ ಸಾಕಷ್ಟು ಅದರಲ್ಲಿ ಜ್ಞಾನವನ್ನು ನಾವು ಗಳಿಸಿಕೊಂಡಿದ್ದೇವೆ ಅದ ಅದರ ಅರ್ಥ ನಾವು ಇಷ್ಟರೂಗೆ ಸೋತಿದ್ದೇವೆ ಅಂತ ಹೇಳಿ ಸೋಲ್ ಸೋಲಿದ್ದೇ ಇಲ್ಲ ಅಂತ ಅರ್ಥ ಅಲ್ಲ ಹಲವು ನಾವು ಸೋತು ಯಾವ ರೀತಿಯಲ್ಲಿ ಅವರು ನುಡಿಸಿಕೊಂಡಿದ್ದಾರೆ ಎಂಬುದನ್ನು ಕಲಿತಿದ್ದೇವೆ ಆ ನುಡಿಸುವಿಕೆಯನ್ನ ವಿರೋಧಿಸಲಿಕ್ಕೆ ಏನ್ ಮಾಡಬೇಕು ಅದು ನಮಗೆ ಗೊತ್ತಿದೆ ಆದ್ದರಿಂದ ಅಷ್ಟು ಸುಲಭವಾಗಿ ನಾವು ನುಡಿಸ್ಲಿಕ್ಕೂ ಅವ್ರಿಗೂ ಬಿಡೋದಿಲ್ಲ ಮತ್ತೆ ನಮಗೆ ಎಷ್ಟು ಧೈರ್ಯ ಇದೆ ಯಾಕಂತಂದರೆ ಇಂಥ ವಿಚಾರದಲ್ಲಿ ನ್ಯಾಯ ಕೊಟ್ಟೇ ತೀರ್ತೇವೆ ಅಥವಾ ನ್ಯಾಯ ಸಿಕ್ಕಿ ಅವರಿಗೆ ಸಿಗ್ತದೆ ಹೇಳಿ ನಾವು ಸುಪ್ರೀಂ ಕೋರ್ಟಿನ ತನಕ ಇಂಥ ಕೇಸ್ಗಳನ್ನು ತಗೊಂಡು ಹೋಗಿದ್ದೇವೆ ಆದರೆ ಯಾವುದೇ ಕಾರಣಕ್ಕಾಗಿ ಇಂಥ ಒಂದು ಇದನ್ನು ಪ್ರಕರಣವನ್ನು ಬಿಟ್ಟರೆ ಇಲ್ಲಿ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ರಾಷ್ಟ್ರೀಯ ವಿಮಾ ಕಂಪನಿಗಳು ಮುಳುಗಿ ಹೋಗ್ತವೆ ಅದು ಬಿಡಬಾರ್ದು ನಾವು ಯಾಕಂತೇಳಿದ್ರೆ ಈ ಗ್ಲೋಬಲೈಸೇಷನ್ನಿಂದಾಗಿ ಹಲವಾರು ಮಲ್ಟಿ ನ್ಯಾಷನಲ್ ಕಂಪನೀಸ್ ಬಹುರಾಷ್ಟ್ರೀಯ ಕಂಪನಿಗಳು ಖಾಸಗಿ ಕಂಪನಿಗಳು ಅವಕಾಶಕ್ಕಾಗಿ ಕಾಯ್ತಾ ಇರುವಾಗ ನಮ್ಮ ಅಧಿಕಾರಿಗಳು ನಮ್ಮಿಂದ ಟ್ಯಾಕ್ಸ್ ಪೇಯರ್ಸ್ ಮನೆಯಿಂದ ಸಂಬಳ ಪಡೆದುಕೊಳ್ಳೋ ಅಧಿಕಾರಿಗಳು ಇಂಥ ನಿರ್ಲಕ್ಷ್ಯ ಅಥವಾ ಆಗಿ ಮಾಡುವುದಂತಾದರೆ ಅದಕ್ಕೆ ನಾವು ಯಾವತ್ತೂ ಅವರಿಗೆ ಕ್ಷಮೆ ನೀಡುವುದಿಲ್ಲ ಅದರ ವಿರುದ್ಧವಾಗಿ ನಾವು ಜನಾಭಿಪ್ರಾಯ ರೂಪಣೆ ಮಾಡಿಯೇ ಸಿದ್ಧ ಅಂಥವರಿಗೆ ಟಾಪ್ ಆಫೀಷಿಯಲ್ಸ್ ತನಕ ಸಾಧ್ಯ ಆದರೆ ಫೈನಾನ್ಸ್ ಮಿನಿಸ್ಟರ್ ತನಕ ಹೋಗಿ ಅಂಥವರಿಗೆ ಶಿಕ್ಷೆ ಮಾಡಿಯೇ ತಿರುಸ್ತೇವೆ ಯಾಕಂದರೆ ಇದು ರಾಷ್ಟ್ರಕ್ಕೆ ಮಾಡುವ ಅವಮಾನ ರಾಷ್ಟ್ರದ ಪ್ರಜೆಗಳಿಗೆ ಮಾಡುವ ನೀಡುವ ಶಿಕ್ಷೆ ಅದಕ್ಕೆ ನಾವು ಬಿಡೋದಿಲ್ಲ ಈಗ ಈ ಗೇಸ್ನಲ್ಲಿ ಕೂಡ ಹಾಗೆ ನೀವು ನೋಡ್ತಾ ಇರಿ ನಮಗೆ ಅಷ್ಟು ಕಾನ್ಫಿಡೆನ್ಸ್ನಲ್ಲಿ ನಾನು ಹೇಳ್ತೇನೆ ನಿಮಗೆ ಈ ಕೇಸ್ನಲ್ಲಿ ಅವರು ಮೀರಾಪಯ್ಯವರಿಗೆ ಇದರ ಪ ಪರಿಹಾರವನ್ನು ಕೊಡಲೇಬೇಕು ಯಾಕಂದರೆ ಇವರು ಒಂದು ಪಾಯಿಂಟ್ನಲ್ಲಿ ಸಿಕ್ಕಿಬಿದ್ದದ್ದೆಲ್ಲ ಮೂರು ಪಾಯಿಂಟ್ನಲ್ಲಿ ಸಿಕ್ಕಿಬಿದ್ದಾರೆ ಒಂದು ನೋಡಿ ನೀವು ಆದರೆ ಯಾವುದೇ ಕ್ಲಾಸ್ನಲ್ಲಿ ಇಡೀ ಪಾಲಿಸಿ ಯಾವುದೇ ಕ್ಲಾಸ್ ನಲ್ಲಿ ಸರ್ಜನ್ ಇದ್ದು ಫೀಸ್ ಮಾತ್ರ ಕೊಡ್ತೇವೆ ಔಷಧಿದು ಕೊಡುವುದಿಲ್ಲ ಅಂತ ಹೇಳಿ ಇಲ್ವೇ ಇಲ್ಲ ಹೇಗೆ ರೂಪಾಯಿ ರೂಪಾಯಿ ಸರ್ಜನ್ ಫೀಸ್ ಒಂದು ಆಪರೇಷನ್ ಥಿಯೇಟರ್ ಚಾರ್ಜ್ ಮೂರು ಸಾವಿರ ಅಲೋ ಮಾಡಿದ್ದಾರೆ ಉಳಿದ ಎಂಬತ್ತು ಸಾವಿರ ರಿಫ್ಯೂಸ್ ಮಾಡಿದ್ದಾರೆ ಅದು ಹೇಗೆ ಯಾವ ಕ್ಲಾಸ್ ಪ್ರಕಾರ ಕೊಟ್ಟರು ಆನ್ಸರ್ ಇಲ್ಲ ಅವ್ರ ಆಯ್ತು ಅದರಲ್ಲಿ ಎರಡು ಸರ್ತಿ ಸರ್ಜನ್ ಫೀಸ್ ಎರಡು ಸಾವಿರ ಎರಡು ಸಾವಿರ ಇತ್ತು ಎರಡನೇ ಸರ್ತಿದ್ದು ಕೊಟ್ಟಿದ್ದಾರೆ ಮೊದಲನೇ ಸರ್ತಿ ಕೊಡಲೇ ಇಲ್ಲ ಹಾಗಾದರೆ ಮೊದಲನೇ ಸರ್ತಿದ್ದು ಬೇಡ ಅಂತವಾ ದೇ ಕಾಂಟ್ ಆನ್ಸರ್ ಆಲ್ ದಿಸ್ ಕ್ವೆಶನ್ಸ್ ಇಷ್ಟು ಅನಾಲಿಸಿಸ್ ಮಾಡ್ತಾರೆ ಅಂತ ಅವರಿಗೂ ತಿಳಿಸಿರ್ಲಿಲ್ಲ ಬಹುಶಃ ಕೊನೆಯ ಪ್ರಶ್ನೆ ಸರಿ ಈಗ ಈ ಮಾಧ್ಯಮದ ಮೂಲಕ ನೀವು ಬಳಸಿದ ದಾರಿಯ ಒಂದು ಚಿತ್ರಣವನ್ನು ತೆರೆದಿಟ್ಟಿದ್ದೀರಿ ಯಾವ ಮೂರು ತಪ್ಪುಗಳು ಮಾಡಿದ್ದಾರೆ ಅದರ ಮೇಲೆ ನಾವು ಹೇಗೆ ಹೋರಾಟ ಮಾಡ್ಬೋದು ಅಂತ ನಿಮ್ಮ ಬತ್ತಳಿಕೆಯಲ್ಲಿ ಬೇರೆ ಏನಾದರೂ ಅಸ್ತ್ರಗಳು ಗುಪ್ತವಾಗಿವೆಯಾ ಅಥವಾ ನೋಡಿ ಒಂದೇದಾಗಿ ನಾವು ಗುಪ್ತ ಅಸ್ತ್ರವನ್ನು ನಾವು ಇಟ್ಟುಕೊಳ್ಳೋದಿಲ್ಲ ಸಿ ದಿಸ್ ಇಸ್ ವಿರ್ ಗೋಯ್ ಟು ಫಾಲೋ ಮಹಾತ್ಮ ಗಾಂಧಿ ಪ್ರಿನ್ಸಿಪಲ್ ದೆರ್ ಇಸ್ ನೋ ಸೀಕ್ರೆಟ್ ಸ್ಟ್ರಾಟಜಿ ಎಟ್ ಆಲ್ ಒಂದು ವೇಳೆ ಯಾವುದಾದ್ರು ಅಂಶವನ್ನು ನಾವು ಈಗ ಬಹಿರಂಗಪಡಿಸದೇ ಇರುವ ಸಾಧ್ಯತೆ ಇದೆ ಅಂಶವನ್ನು ಬಹಿರಂಗಪಡಿಸುವುದು ಇರುವ ಯಾ ಸಾಧ್ಯ ಯಾಕಂತೇಳಿದರೆ ಅದಕ್ಕೆ ಅದಕ್ಕಾಗಿ ಇನ್ನೊಂದು ಆಪರ್ಚುನಿಟಿಯನ್ನು ಯೂಸ್ ಮಾಡಿ ಪುನಃ ನಾವು ಜನ ಜನಜಾಗೃತಿ ಮಾಡ್ತೇವೆ ಇದರಲ್ಲಿ ಒಂದೆರಡು ಅಂಶಗಳನ್ನು ಆಗಿ ನಾವು ಆಚೆ ಇಡ್ತೇವೆ ಅಂತೇಳಿದರೆ ಇಶ್ಯೂ ಮಿಕ್ಸಪ್ ಆಗ್ತದೆ ಇದರಲ್ಲಿದೆ ನೀವು ಹೇಳಿದಾಗೆ ಅದು ಗುಪ್ತ ಅಲ್ಲ ಅದನ್ನು ಇನ್ನೊಮ್ಮೆ ಅದಕ್ಕೂ ಒಂದು ಇಂಪಾರ್ಟೆನ್ಸ್ ಸಿಗಬೇಕು ಅಂತ ಹೇಳಿ ಇದು ಸಿ ಕೇವಲ ಜ ಜನರಿಗೆ ಎಜುಕೇಷನ್ ನೀಡುವುದು ಜನರಿಗೆ ಜ್ಞಾನವನ್ನು ನೀಡುವ ಒಂದು ಒಂದು ಯಜ್ಞ ಇದು ಜನಾಭಿಪ್ರಾಯದ ಮಹಾಯಜ್ಞ ಅಂತೇಳಿ ಇದೆ ಆ ಅಭಿಪ್ರಾಯದಲ್ಲಿ ಪ್ರತಿಯೊಂದು ನಾವು ವಾಕ್ಯವನ್ನು ನಾವು ಬಿಡಿಸಿ ಬಿಡಿಸಿ ಅಳಿ ಅಳಿಯಾಗಿ ನೋಡಿಕೊಂಡು ಅದರ ನಂತರ ನಿರ್ಧಾರ ಮಾಡ್ತೇವೆ ಇದರಲ್ಲಿ ಮೀರಾಪಯ್ಯ ಅವರಿಗೆ ಅನ್ಯಾಯ ಆಗಿದೆ ಎಷ್ಟೋ ಸಮಯದಲ್ಲಿ ನಾವೇ ಹೇಳಿದಿದೆ ನೋಡಿ ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ಒಂದು ತಾಯಿ ಇಲ್ಲೇ ಹತ್ತಿರದ ಊರಿನಿಂದ ಕಾರ್ಕಳದಿಂದ ಆಚೆ ಒಂದು ಹಳ್ಳಿಯಿಂದ ಬಂದಿದ್ದರು ಮಗ ಇನ್ಶೂರೆನ್ಸ್ ಮಾಡಿದ್ದಾನೆ ನನಗೆ ಅದು ಮಾಡಿ ಎರಡೂವರೆ ವರ್ಷ ನಂತರ ತೀರಿ ಹೋಗಿದ್ದಾನೆ ಹಾಂ ಅವರ ಇನ್ಶೂರೆನ್ಸ್ ಇಲ್ಲ ನಮಗೆ ಅವನ ಕ್ಲೇಮ್ ಮರಣ ಕ್ಲೇಮ್ ಕೊಡ್ತಾಯಿರಲ್ಲ ಅಂಥೇಳಿ ಎಲ್ ಐ ಸಿ ಮೇಲೆ ಒಂದು ದೂರು ತಂದಿದ್ದರು ನಮಗೆ ಭಾಳ ಬೇಜಾರಾಯಿತು ಯಾಕಂದರೆ ಒಂದು ವರ್ಷದ ಒಳಗೆ ರಿ ಡಿಟೇಲ್ಡ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಿದ್ದು ಎರಡೂವರೆ ವರ್ಷ ಆಗಿದೆ ಇನ್ನು ಏನು ಅಂಥೇಳಿ ಆಯಿತು ಅವನ ಹೆಸರು ಕೊಟ್ಟರು ಎಲ್ಲ ಕೊಟ್ಟರು ಆಯ್ತಮ್ಮ ನಾವು ನೋಡ್ತೇವೆ ಅಂಥೇಳಿ ನಾನು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಇರುವುದರಿಂದ ನಮ್ಮ ಹತ್ರಲ್ಲಿ ಕಂಪ್ಯೂಟರ್ಸ್ ಇದೆ ನೋಡೋಣ ಅಂತೇಳಿ ಅವನ ಹೆಸರು ಹಾಕಿದೆ ಕಂಪ್ಯೂಟರ್ನಲ್ಲಿ ಅವನ ಹೆಸರು ವಿಳಾಸ ಫೀಡ್ ಮಾಡಿದಾಗ ನಮಗೆ ಗೊತ್ತಾಯಿತು ಅವನಿಗೆ ಎರಡು ವರ್ಷ ಮೂರು ವರ್ಷದ ಹಿಂದೆ ಅವನಿಗೆ ಕಾಲಿಗೆ ಬೋನ್ ಕ್ಯಾನ್ಸರ್ ಅಂತೇಳಿ ಡಯಾಗ್ನೈಸ್ ಮಾಡಿದ್ದಾರೆ ಡಯಾಗ್ನಮಾಸ್ ಮಾಡಿದ ಮೇಲೆ ಅವನ ಇನ್ಶೂರೆನ್ಸ್ ಪಾಲಿಸಿ ಖರೀದಿದ್ದಾರೆ ಎಲ್ ಐ ಸಿ ಅವರಿಗೆ ಗೊತ್ತಿರಲಿಲ್ಲ ಇದು ಇದು ಎಲ್ ಐ ಸಿ ಅವರಿಗೆ ಗೊತ್ತಿರಲಿಲ್ಲ ಅವರು ಕೇಳಲಿಲ್ಲ ನಮ್ಮ ಹತ್ರ ಆದರೂ ಆ ಮಾಹಿತಿಯನ್ನು ನಾವು ಎಲ್ ಐ ಸಿ ಅವರಿಗೆ ಕೊಟ್ಟಿದ್ದೇವೆ ಯಾಕಂದರೆ ಎಲ್ ಐ ಸಿ ಎಂಬುದು ಚಾರಿಟೇಬಲ್ ಹಾಗೆ ಖುಷಿ ಬಂದವರು ಇಲ್ಲಿಂದ ದೋಚಿಕೊಂಡು ಹೋಗುವ ಸಂಸ್ಥೆ ಅಲ್ಲ ಅದು ರಾಷ್ಟ್ರೀಯ ಫಂಡ್ ಇಟ್ಸ್ ಎ ನ್ಯಾಷನಲ್ ಫಂಡ್ ರಾಷ್ಟ್ರೀಯ ಸಂಪತ್ತು ಆ ರಾಷ್ಟ್ರೀಯ ಸಂಪತ್ತನ್ನು ಕಾಯುವಂಥದ್ದು ನಮ್ಮಂಥ ಆರ್ಗನೈಸೇಷನ್ಗಳ ಕರ್ತವ್ಯ ಆ್ಯಕ್ಟಿವಿಸ್ಟ್ಗಳ ಕರ್ತವ್ಯ ಆ ತಾಯಿಗೆ ಬೇಕಾದ ಕಂಪೆನ್ಸೇಷನ್ ನಾವು ಡೊನೇಷನ್ ಮಾಡಿಕೊಡುವ ಆ ವಿಷಯ ಅಲ್ಲ ಆದರೆ ಇಲ್ಲಿ ಅದು ತಪ್ಪು ಅದರಿಂದ ಈ ಇನ್ಶೂರೆನ್ಸ್ ಕಂಪನಿಯವರು ಅರ್ಥ ಮಾಡಿಕೊಳ್ಬೇಕು ನಾವು ಅನ್ಯಾಯವಾಗಿ ಇದ್ದರೆ ಮಾತ್ರ ನಾವು ಅವರ ಪಾರ್ಟಿ ವಹಿಸ್ತೇವೆ ನ್ಯಾಯ ರೀತಿಯಲ್ಲಿ ಇದ್ದರೆ ನಿಜವಾಗಿ ನಾವು ಯಾವುದೇ ರೀತಿಯಲ್ಲಿ ಅದನ್ನು ಎನ್ಕರೇಜ್ ಮಾಡೋದಿಲ್ಲ ಅಂತ ಹೇಳಿ ಅವರಿಗೆ ಅರ್ಥ ಆಗಬೇಕು ನಿಮ್ಮ ಹೋರಾಟಕ್ಕೆ ನ್ಯಾಯ ಮತ್ತು ಅನ್ಯಾಯಗಳ ವಿಮರ್ಶನ ಸಾಮರ್ಥ್ಯಕ್ಕೆ ಮೀರಾಪಾಯಿ ಏನು ನಿಮ್ಮ ಸಂಬಂಧದವರಲ್ಲ ಬಹುಶಃ ಸಂಬಂಧದವರು ಅಂದರೆ ರಕ್ತ ಸಂಬಂಧಿ ಅಲ್ಲ ಬಂಧು ಅಲ್ಲ ಅಂತ ಅನ್ನುವುದನ್ನಷ್ಟೇ ಪ್ರಸ್ತಾಪಿಸ್ತಾ ಇದ್ದೆ ನಿಮ್ಮಂಥ ಮನಸ್ಸುಗಳಿಗೆ ರಕ್ಷಣಾ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದಂತಹ ಸಂಸ್ಥೆಗಳಿಗೆ ಸಂಬಂಧಗಳು ರಾಷ್ಟ್ರೀಯ ತತ್ವಗಳ ಹಿನ್ನೆಲೆಯಲ್ಲಿ ಮೂಟ್ಟಿಕೊಳ್ತವೆ ಮಾನವೀಯ ನೆಲೆಯಲ್ಲಿ ಅರಳಿಕೊಳ್ತವೆ ಹೀಗಾಗಿ ನಿಮ್ಮ ಹೋರಾಟ ಈ ದಿಕ್ಕಿನಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವುದನ್ನು ಈ ಕಾರ್ಯಕ್ರಮದ ಮೂಲಕ ವೀಕ್ಷಕರಿಗೆ ತಿಳಿಸಿದಂತಹ ತೃಪ್ತಿಯ ಜೊತೆಗೆ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಬರ್ತಾಯಿದ್ದೇವೆ ಪ್ರೇವೇಕ್ಷಕರೇ ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರು ಹೇಳಿದ ಹಾಗೆ ಮಹಾತ್ಮ ಗಾಂಧೀಜಿಯವರ ತತ್ವದ ಹಿನ್ನೆಲೆಯಲ್ಲಿ ರಾಷ್ಟ್ರದ ಸಂಪತ್ತು ದುರುಪಯೋಗ ಆಗಬಾರದು ಅಪಾತ್ರರಿಗೆ ಅದು ಲಭಿಸಬಾರದು ಅನ್ನುವ ಪ್ರಜ್ಞೆಯ ಜೊತೆಗೆ ಹಿರಿಯ ನಾಗರಿಕರಂತಹ ದಿವ್ಯ ಚೇತನೆಗಳಿಗೆ ನೀಡಲಾರದಂತಹ ರಾಷ್ಟ್ರೀಯ ಸಂಪತ್ತು ಯಾಕೆ ಅಥವಾ ಇಂತಹ ಸಂಪತ್ತುಗಳನ್ನು ಯೋಗ್ಯ ಸ್ಥಾನಕ್ಕೆ ತಲುಪಿಸಲಾರದಂತಹ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಅಸ್ತಿತ್ವಕ್ಕೆ ಏನರ್ಥ ಹೀಗಾಗಿಯೇ ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರಂತಹ ಹಿರಿಯರ ನೇತೃತ್ವದಲ್ಲಿ ಮೂವತ್ತ ಐದು ವರ್ಷಗಳ ನ್ಯಾಯದಾನದ ಮತ್ತು ಯಾರಿಗೂ ಅನ್ಯಾಯ ಮಾಡದ ಪರಮ ಲಕ್ಷ್ಯದ ಹಿನ್ನೆಲೆಯಲ್ಲಿ ಬಹುಜನ ಹಿತಾಯ ಬಹುಜನ ಸುಖಾಯ ನಿಮ್ಮೆದುರು ಈ ರೀತಿ ಬರಲು ಸಾಧ್ಯವಾಗಿದೆ ಹೇಳಿ ನಿಮಗೆ ಇರುವಂತಹ ನ್ಯಾಯ ಸ್ವೀಕರಣೆಯಲ್ಲಿ ಆಗಿರುವ ವಿಳಂಬಕ್ಕೆ ನಿರಾಕರಣೆಗೆ ಅಥವಾ ನಿಮ್ಮ ಹಕ್ಕುಗಳ ರಕ್ಷಣೆಗೆ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನ ಸದಾ ಬೆಂಬಲವಾಗಿದೆ ಹೋರಾಟ ನಿಮ್ಮದು ಬೆಂಬಲ ನಮ್ಮದು ಈ ಘೋಷವಾಕ್ಯದ ಜತೆಗೆ ಮೀರಾಪೈ ಅವರ ಇನ್ಶೂರೆನ್ಸಿನ ಮೊತ್ತ ಸಿಗುವುದು ಏನಿದೆ ಅದು ಸದ್ಯ ಸಿಗಲಿ ಈಗಾಗಲೇ ಅವರಿಗೆ ಅರುವತ್ತ ಐದು ಮತ್ತು ಅವರ ಸ್ವಾಭಿಮಾನಕ್ಕೆ ಇನ್ಶೂರೆನ್ಸ್ ಕಂಪೆನಿಯ ಗೌರವ ಸಿಗಲಿ ರಾಷ್ಟ್ರೀಯ ಸಂಪತ್ತು ಸದ್ವಿನಿಯೋಗ ಆಗಲಿ ಅನ್ನುವ ಆಶಯವನ್ನು ನಿಮ್ಮ ಹಾಗೆ ನಾವು ಕೂಡ ಮಾಡಿಕೊಂಡು ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ ಡಾಕ್ಟರ್ ರವೀಂದ್ರನಾಥ ಶಾನುಭೋಗ್ ಅವರಿಗೆ ಎರಡು ಕೈಗಳನ್ನು ಎತ್ತಿ ಮುಗಿದು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಇದು ನಮ್ಮ ವಾಹಿನಿಯ ನಮಸ್ಕಾರವೂ ಹೌದು ನಮ್ಮ ವೀಕ್ಷಕರ ನಮಸ್ಕಾರವೋ ಹೌದು ಪ್ರೇವೇಕ್ಷಕರೇ ಇದು ಇಂದಿನ ಬಹುಜನ ಹಿತಾಯ ಬಹುಜನ ಸುಖಾಯ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ನೀವು ಭೇಟಿ ಮಾಡುವವರೆಗೆ ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಬಾಕಿನಿ ನಮಸ್ಕಾರ